ನೋಡಿ ಈಗ ಏನಾಗಿದೆ ಅಂದರೆ ದೇಶ ಈ ಒಂದು ಮಹಾಮಾರಿ ಕೊರೋನಾದಿಂದ ದೇಶ ತತ್ತರಿಸೋಗಿದೆ ಇಂಥ ಸಂದರ್ಭದಲ್ಲಿ ಜಾತಿ ಮತ ಧರ್ಮ ಬಿಟ್ಟು ಸಾಕಷ್ಟು ಮುಸ್ಲಿಂ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ ಅದು ಯಾವುದೇ ಜಾತಿ ಧರ್ಮದವರಾಗಿರಲಿ ಅವರಿಗೆ ಅವರವ್ರ ಸಂಪ್ರದಾಯದಂತೆ ಪಿ ಎಫ್ ಐ ಆಗಲಿ ಎಸ್ ಡಿ ಪಿ ಐ ಅವರಾಗಲಿ ಬೇರೆ ಸಂಘಟನೆಗಳವರಾಗಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ಅವರವ್ರ ಸಂಪ್ರದಾಯದಂತೆ ಅವರಿಗೆ ಅಂತಿಮ ಸಂಸ್ಕಾರ ಮಾಡ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಇಷ್ಟು ದಿನ ಈ ತೇಜಸ್ವಿ ಸೂರ್ಯ ಎಲ್ಲಿದ್ರೋ ಗೊತ್ತಿಲ್ಲ ಈ ನಮ್ಮ ದಕ್ಷಿಣ ಕ್ಷೇತ್ರದ ಒಂದು ಸಂಸದರಾದಂಥ ತೇಜಸ್ವಿ ಸೂರ್ಯ ಅವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ 255 ಜನದ್ದು ಲಿಸ್ಟ್ ಎತ್ಕೊಬಂದು ಅದರಲ್ಲಿ 17 ಜನ ಬರೀ ಮುಸ್ಲಿಮ್ಸ್ ಮಾತ್ರ ಹೆಸರು ಸಪ್ರೇಟ್ ಮಾಡಿ ಅದು ಓದಿ ಜನರಿಗೆ ತೋರಿಸಿದ್ದಾರೆ 17 ಜನ ಮುಸ್ಲಿಮ್ಸ್ಗೆ ವಾರ್ ರೂಮಲ್ಲಿ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸಿದ್ದಾರೆ ನೋಡಿ ನಾನು ಹಗರಣ ಬಯಲು ಮಾಡಿ ತಪ್ಪಾಗಿ ಅಂತ ಹೇಳಿಲ್ಲ ಯಾರೇ ಆಗಿರಲಿ ಯಾವುದೇ ಜಾತಿ ಯಾವುದೇ ಧರ್ಮದವರಾಗಿರಲಿ ಹಗರಣ ಮಾಡಿದವನಿಗೆ ತಕ್ಕ ಶಿಕ್ಷೆ ಆಗಬೇಕು ಆ ಜಾತಿ ಧರ್ಮದ ಬಗ್ಗೆ ಹೇಳ್ತಾ ಇಲ್ಲ ನಾನು ಅದು ಏನು ಇವ್ರು ಹೇಳಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಯಾವುದೇ ಜಾತಿಯವರು ಹಗರಣ ಮಾಡಿದರೂ ಹಗರಣ ಇಂಥ ಒಂದು ಸಾವಿನ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇರೋ ಟೈಮಲ್ಲಿ ಹಗರಣ ಮಾಡಿದ್ರೆ ಅವರು ಮಾಡಿರೋ ತಪ್ಪು ಅವ್ರು ಯಾರೇ ಆಗಿರಲಿ ಶಿಕ್ಷೆ ಕೊಡಲಿ ಆದರೆ 255 ಜನದ ಲಿಸ್ಟ್ ಎತ್ಕೊಬಂದು ಬರೀ 17 ಜನ ಮಾತ್ರ ಮುಸ್ಲಿಮ್ಸ್ ಮಾತ್ರ ಹೆಸರು ಹೇಳ್ತಾರಲ್ಲ ಅದು ತಪ್ಪಲ್ವಾ ಅದು ತಪ್ಪೇ ತಾನೇ ಎಲ್ಲರದ್ದು ಓದಿ ಹೇಳಿರಿ ಯಾರು ತಪ್ಪು ಮಾಡಿದ ಯಾರಿಗೂ ಎಲ್ಲ ತಪ್ಪು ಮಾಡಿದ ಎಲ್ರಿಗೂ ಶಿಕ್ಷೆ ಕೊಡಲಿ ಬರೀ ಮುಸ್ಲಿಮ್ಸ್ ಹೆಸರು ಹೇಳೋದು ತಪ್ಪು ತಾನೇ ಅಲ್ಲಿಗೇನು ಇವರು ಇದರಲ್ಲೂ ಜಾತಿ ಧರ್ಮದ ಬಗ್ಗೆ ಜನಗಳಿಗೆ ಕ್ರಿಯೇಟ್ ಮಾಡಬೇಕು ಜನಗಳಿಗೆ ಗೊತ್ತಾಗಬೇಕು ಅನ್ನೋ ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದೀರಾ ನೀವು ಇದನ್ನೆಲ್ಲ ಮಾಡಬಾರ್ದು ಹಗರಣ ಮಾಡಿರೋದು ಯಾರಾದರೂ ಆಗಿರಲಿ ಅವ್ರಿಗೆ ಶಿಕ್ಷೆ ಆಗಲಿ ರಾಜ್ಯ ಸರ್ಕಾರ ಏನು ಶಿಕ್ಷೆ ಕೊಡಬೇಕು ಕೊಡಲಿ ಏನು ಜನಗಳಿಗೆ ಸಿಗಬೇಕಾಗಿರೋ ಸವಲತ್ತುಗಳು ಸಿಕ್ಕಲಿ ನಾನು ಅದ್ರ ಬಗ್ಗೆ ಇವ್ರು ಮಾಡಿರೋ ತಪ್ಪು ಅಂತ ಹೇಳ್ತಾ ಇಲ್ಲ ತಪ್ಪು ಯಾರ್ದಿದೆ ಎಲ್ಲರದ್ದು ಎತ್ತು ತೋರಿಸಿ ನೀವು ಯಾರಿಗೆ ಬೇಕಾಗಿರೋ ತಪ್ಪು ಎತ್ತು ತೋರಿಸೋದು ಇಲ್ದಿರೋ ತಪ್ಪು ಇಲ್ದಿರೋರ್ಗೆ ಮಾತ್ರ ಹೇಳ್ದೋದು ಸರಿಯಿಲ್ಲ ಯಾಕಂದರೆ ನೀವು ಒಬ್ಬ ಸಾಂಸದರಾಗಿ ನಿಮ್ಮ ಕೆಲಸ ಅಲ್ಲಿ ಏನು ಎಮ್ ಎಲ್ ಎಗಳು ಕರ್ಕೊಬಂದು ಎಮ್ ಎಲ್ ಎಗಳ ಕೈಯಲ್ಲಿ ಹೇಳಿಕೆಗಳು ಕೊಡಿಸೋದು ಇದನ್ನೆಲ್ಲ ಮಾಡಬೇಡಿ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರು ಚೆನ್ನಾಗಿದ್ದಾರೆ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಮಾಡಲಿ ಅದನ್ನು ಬಿಟ್ಟು ಬರೀ ಜಾತಿ ಧರ್ಮದಲ್ಲಿ ಹೆಸರು ಇದು ಮಾಡೋದು ಚೆನ್ನಾಗಿಲ್ಲ ಆರೋಗ್ಯ ಸಚಿವರು ರಾಜೀನಾಮೆ ಕೊಡಿ ಅಂತ ಹೇಳಿಬಿಟ್ಟು ನಮ್ಮ ರೇಣುಕಾಚಾರ್ಯವರು ಹೇಳ್ತಾರೆ ರೇಣುಕಾಚಾರ್ಯವರು ಈ ರಾಜ್ಯದ ಮುಖ್ಯಮಂತ್ರಿನ ಏನಾದರೂ ಕೇಳೋದಕ್ಕೆ ಅವ್ರು ಮಾಡ್ದಂಗೆ ಯಾರೂ ಕೆಲಸ ಮಾಡಿಲ್ಲ ಆರೋಗ್ಯ ಸಚಿವರು ಇಡೀ ರಾಜ್ಯ ಓಡಾಡಿ ಕೆಲಸ ಮಾಡಿದ್ರೆ ಅವ್ರಿಗೆ ರಾಜೀನಾಮೆ ಕೊಟ್ಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಇವರೇ ಇಂಥ ಕೆಲಸಗಳು ಮಾಡಿಕೊಂಡು ರೇಣುಕಾಚಾರ್ಯ ಯಾವತ್ತೂ ಬಂದು ಆಚೆ ಬಂದು ಏನು ಈ ನಮ್ಮ ಜನಾಂಗಕ್ಕೆ ಏನು ಕಷ್ಟ ಬಂದಿದೆ ಏನು ಈ ಕೋವಿಡ್ ವ್ಯಾಕ್ಸಿನ್ ಇಲ್ಲ ಏನು ಆಮ್ಲಜನಕ ಇಲ್ಲ ಇದ್ರ ವಿರುದ್ಧ ಓಡಾದ್ರನ್ನ ಬಿಟ್ಟು ಅವ್ರು ರಾಜೀನಾಮೆ ಕೊಡಿ ಇವಾಗಲೂ ರಾಜಕೀಯ ಬೇಕು ಇವರು ಜನಗಳಿಗೆ ಒಳ್ಳೆ ಕೆಲಸ ಮಾಡೋಕ್ಕೆ ಬಂದಿಲ್ಲ ಬರೀ ಇವರು ರಾಜಕಾರಣಕ್ಕೋಸ್ಕರ ಜಾತಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಅದೇ ರೀತಿ ಈಶ್ವರಪ್ಪ ಅವರು ಒಂದು ಹೇಳಿಕೆ ಕೊಟ್ಟವ್ರೆ ಇದು ಯಾವುದೋ ಒಂದು ಮುಸ್ಲಿಂ ಸಂಘಟನೆದು ಏನೋ ಒಂದು ಕುತಂತ್ರ ಇರ್ಬೋದು ಅವರು ಈ ಥರ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಈ ನಾನು ಈಶ್ವರಪ್ಪ ಅವ್ರಿಗೆ ಮತ್ತು ಈ ತೇಜಸ್ವಿ ಸೂರ್ಯ ಅವ್ರಿಗೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ದೇಶ ಈಗಾಗಲೇ ಈ ಕೊರೋನಾದಿಂದ ತತ್ತರಿಸೋಗಿದೆ ಇಂಥ ಸಂದರ್ಭದಲ್ಲಿ ದೇಶಕ್ಕೆ ಒಳ್ಳೆ ಕೆಲಸ ಮಾಡೋದನ್ನು ಬಿಟ್ಟು ಆಮ್ಲಜನಕ ಇಲ್ದಿರೋ ಸಾವಿರಾರು ಜನ ಸಾಯ್ತಾ ಇದ್ದಾರೆ ಅದನ್ನೇನಾದ್ರು ಪೂರೈಸಿದ್ ಬಿಟ್ಟು ಇಷ್ಟು ದಿನ ಯಾವತ್ತೂ ಆಚೆ ಬಂದಿಲ್ಲ ತೇಜಸ್ವಿ ಸೂರ್ಯ ಅವರು ನನ್ನ ಅಂದಾಜು ನನಗೇನಿಸುತ್ತೆ ಅಂದರೆ ಎಲ್ಲೋ ಒಂದು ಕಡೆ ತೇಜಸ್ವಿ ಸೂರ್ಯಗೆ ಏನಾದರೂ ಕಮಿಷನ್ ಬರ್ತಾ ಇತ್ತೇನೋ ಅದು ಬರ್ದಿರೋದಕ್ಕೆ ಏನಾದರೂ ಬಂದು ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೇನೋ ಅಂತ ನನಗೊಂದು ಡೌಟ್ ಬರ್ತಾ ಇದೆ ಯಾಕೆ ತೇಜಸ್ವಿ ಸೂರ್ಯ ಅವರು ಮೊದಲಿಂದ ಬಂದಿಲ್ಲ ಯಾಕೆ ಜನಗಳಿಗೋಸ್ಕರ ಹೋರಾಡಿಲ್ಲ ಇವರು ಸಾಂಸದರಲ್ವಾ ಇವ್ರದ್ದು ಕೇಂದ್ರ ಸರ್ಕಾರ ಇವ್ರದೇ ತಾನೇ ರಾಜ್ಯ ಸರ್ಕಾರ ಇವ್ರದೇ ಇಟ್ಕೊಂಡು ಕೇಂದ್ರ ಸರ್ಕಾರ ಇವ್ರದೇ ಇಟ್ಕೊಂಡು ಇವ್ರು ಯಾವತ್ತೂ ಆಚೆ ಬರ್ದಿರೋ ಇರೋದು ಈಗ ಏಕಾಏಕಿ ಬಂದು ಈ ವಾರ್ ರೂಮಲ್ಲಿ ಆಗಿರೋ ಒಂದು ಬೆಡ್ ಹಗರಣ ಅದನ್ನ ಇಟ್ಕೋಬಿಟ್ಟು ಇದನ್ನು ಎತ್ತಿ ಎತ್ತಿ ಬರೀ 17 ಜನ ಮುಸ್ಲಿಮ್ಸ್ ಮಾತ್ರ ತೋರಿಸ್ತಾರೆ 255 ಜನ ಬೇರೆಯವರಿದ್ದಾರಲ್ಲ ಅವ್ರು ತೋರ್ಸೋಕ್ಕಾಗಲ್ವಾ ಇದರಲ್ಲೂ ಜಾತಿ ಧರ್ಮ ಹುಡುಕಬೇಕಾ ಅಲ್ಲ ರೀ ಬಿಡ್ರಿ ತೇಜಸ್ವಿ ಸೂರ್ಯ ಅವರೇ ಜಾತಿ ಧರ್ಮ ಬಿಡ್ರಿ ಯಾಕ್ರಿ ಇವಾಗಲೂ ಜಾತಿ ಧರ್ಮ ಅಂತೇಳ್ಬಿಟ್ಟು ಜಾತಿ ಧರ್ಮ ನೋಡಿ ಮತ ಹಾಕೋ ಕಾಲ ಹೋಯಿತು ಅದನ್ನು ಜನ ಈಗಾಗಲೇ ಪಾಠ ಕಲಿಸಿದ್ದಾರೆ ವೆಸ್ಟ್ ಬೆಂಗಾಲಲ್ಲಿ ಬೇರೆ ಕಡೆ ಕೇರಳದಲ್ಲಿ ನೋಡಿದ್ರಿ ನಿಮ್ಮ ರಾಜ್ಯಾಧ್ಯಕ್ಷ ಎರಡು ಕಡೆ ಸೋತಿದ್ದಾರೆ ನಿಮ್ಮ ತಮಿಳ್ನಾಡಲ್ಲಿ ಈ ಒಂದು ಮಹಾನ್ ನಾಯಕರು ಅಂತೇಳ್ಬಿಟ್ಟು ಏನು ಖುಷ್ಬೂನು ಅಣ್ಣಾಮಲೈಯವ್ರಿಗೆ ಮಾಡಿದ್ರು ಅವರೇ ಠೇವಣಿ ಕಳ್ಕೊಂಡವ್ರೆ ಇಂಥ ಸಂದರ್ಭದಲ್ಲಿ ದೇಶಕ್ಕೆ ಒಳ್ಳೆ ಕೆಲಸ ಮಾಡಿರಿ ದೇಶದಲ್ಲಿ ಇರುವಂಥ ಮಹಾಮಾರಿ ನೋಡ್ಸೋ ಅಂತ ಕೆಲಸ ಮಾಡೋದನ್ನು ಬಿಟ್ಟು ಜಾತಿ ಧರ್ಮ ಇದನ್ನು ತಂದು ಇವಾಗಲೂ ಜಾತಿ ರಾಜಕೀಯ ಮಾಡಬೇಕಾ ಎನ್ಗಳ ಮೇಲೆ ರಾಜಕೀಯ ಮಾಡೋಕೊಟ್ಟಿದ್ದೀರಿ ಅಂದರೆ ತೇಜಸ್ವಿ ಸೂರ್ಯ ಅವರೇ ಬಿಡ್ರಿ ಥೂ ನಿಮ್ಮ ಜನ್ಮಕ್ಕೆ ಯಾಕ್ರಿ ಇವಾಗಲೂ ಇದು ಮಾಡ್ತೀರಾ ಇದನ್ನೆಲ್ಲ ಬಿಟ್ಟು ಏನು ಜನಗಳಿಗೆ ಅವಶ್ಯಕತೆ ಇರುವಂಥ ಒಂದು ಸಾಮಗ್ರಿ ಏನು ನಮಗೆ ನೋಡಿ ಕೋವ್ಯಾಕ್ಸಿನ್ ಇಲ್ದಿರೋ ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ ಆಕ್ಸಿಜನ್ ಇಲ್ದಿರೋ ಒದ್ದಾಡ್ತಾವ್ರೆ ಅವ್ರಿಗೆ ಬೇಕಾಗಿರೋ ಒಂದು ಸಾಮಗ್ರಿನ ಪೂರಿಸೋದ್ರ ಮುಖಾಂತರ ಜನಗಳಿಗೆ ಒಳ್ಳೆ ಕೆಲಸ ಮಾಡಿ ಅಂತೇಳ್ಬಿಟ್ಟು ನಾನು ತೇಜಸ್ವಿ ಸೂರ್ಯ ಹೇಳ್ತೀನಿ ಅದೇ ರೀತಿ ಈಶ್ವರಪ್ಪ ಅವ್ರಿಗೆ ಹೇಳ್ತೀನಿ ಅವರೊಬ್ಬ ಹಿರಿಯ ರಾಜಕಾರಣಿ ಈ ಇಂಥ ಒಂದು ಹಿರಿಯ ರಾಜಕಾರಣಿಯಾಗಿ ಮಾತುಕ್ಕೆ ಮುಂಚೆ ಜಾತಿ ಧರ್ಮ ಅನ್ನೋದನ್ನು ಬಿಡಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ
ಈಗಾಗಲೇ ಎದುರಿಸಿದ್ದೀರಾ ಎಂದು ಒಂದು ಕಠಿಣವಾದ ಪರಿಣಾಮ ಎದುರಿಸಬೇಕಾಗ್ತದೆ ಅಂತೇಳ್ಬಿಟ್ಟು ನಾನು ತೇಜಸ್ವಿ ಸೂರ್ಯ ಅವ್ರಿಗೆ ಹೇಳ್ತೇನೆ.